ವಿನೂತನವಾಗಿ ಸಂಭ್ರಮದಿಂದ ಸಂವಿಧಾನ ರಥವನ್ನು ಬರಮಾಡಿಕೊಂಡ ತಾವರೆಕೆರೆ ಗ್ರಾಮಸ್ಥರು, ತಾವರೆಕೆರೆ ಗ್ರಾಮ ಪಂಚಾಯಿತಿ ಹಾಗೂ ಗ್ರಾಮಸ್ಥರಿಂದ ಸಂವಿಧಾನ ಜಾಗೃತಿ ಜಾಥಾ ರಥ ಆಗಮಿಸಿದ ಹಿನ್ನೆಲೆ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಿಕೊಂಡ ಮಹಿಳೆಯರು ಗ್ರಾಮದಲ್ಲಿ ಮೆರವಣಿಗೆ ನಡೆಸಿದ್ರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಮೇಶ್ ಹಾಗೂ ಪಿಡಿಒ ಮುನಿಗಂಗಯ್ಯ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟರು. ಈ ಸಂದರ್ಭದಲ್ಲಿ ತಾಲೂಕು ಸಮಾಜ ಇಲಾಖೆ ಅಧಿಕಾರಿ ಸಿದ್ದರಾಜು ಮಾತನಾಡಿ, ಸಂವಿಧಾನ ಜಾರಿಯಾಗುವುದಕ್ಕೂ ಮೊದಲು ಕೇವಲ ಒಂದು ಜಾತಿಗೆ ಮಾತ್ರ ಶಿಕ್ಷಣ ಉದ್ಯೋಗ ದೊರೆತಿತ್ತು. ಆದರೆ ಸಂವಿಧಾನ ರಚನೆಯಾದ ನಂತರ ಎಲ್ಲರಿಗೂ ಸಮಾನವಾದ ಹಕ್ಕು ದೊರಕುವಲ್ಲಿ ಕಾರಣವಾಯಿತು. ಇಂದು ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಲು ಕಾರಣ ಸಂವಿಧಾನ ರಚನೆಯಾಗಿ ಭಾರತಕ್ಕೆ ಅರ್ಪಣೆ ಮಾಡಿದ್ದೇ ಕಾರಣ. ಸಂವಿಧಾನ ರಚನೆ ಮಾಡಲು ಅಂಬೇಡ್ಕರ್ ಅವರು ಶ್ರಮಪಟ್ಟು ವಿವಿಧ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸರ್ವರಿಗೂ ಅನುಕೂಲವಾಗುವಂತೆ ರಚನೆ ಮಾಡಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಗ್ರಾಮ ಪಂಚಾಯಿತಿ ವತಿಯಿಂದ ಅಂಬೇಡ್ಕರ್ ಅವರ ಕುರಿತು ಶಾಲಾ ಮಕ್ಕಳು ರಚಿಸಿದ ಪ್ರಬಂಧದಲ್ಲಿ ಉತ್ತಮ ಆಯ್ದ ಪ್ರಬಂಧ ಬರೆದ ವಿದ್ಯಾರ್ಥಿಗಳಿಗೆ ಹಾಗೂ ಉತ್ತಮವಾಗಿ ರಂಗೋಲಿ ಬರೆದ ಮಹಿಳೆಗೆ ಬಹುಮಾನ ವಿತರಣೆ ಮಾಡಲಾಯಿತು. ಒಂದು ರಥದ ಮೂಲಕ ಮೆರವಣಿಗೆ ಮಾಡಿ ತದನಂತರ ಒಂದು ಕಾರ್ಯಕ್ರಮ ನಡೆಸಬೇಕು ಅಂತ ಸರ್ಕಾರ ಆದೇಶಿದೆ. ಅದರಂತೆ ಮೊದಲನೇದಾಗಿ ನಮ್ಮ ಅಂಬೇಡ್ಕರ್ ಅವರ ಪ್ರಾರ್ಥನೆ ಮುಖಾಂತರ ಕಾರ್ಯಕ್ರಮಕ್ಕೆ ಪ್ರಾರಂಭಿಸಿದ್ವಿ. ಅದೇ ರೀತಿ ಈಗ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಕೂತಂತೆ ಭಾರತ ಸಂವಿಧಾನ 1950 ಜನವರಿ 26 ತಾರೀಕು ಜಾರಿಯಾಗುತ್ತೆ ಭಾರತದಾದ್ಯಂತ. ಸಂವಿಧಾನ ಜಾರಿಗೂ ಮುನ್ನ ನಾನು ಈಗಾಗಲೇ ಹೇಳಿದಂಗೆ ಒಂದು ವರ್ಗಕ್ಕೆ ಸೀಮಿತವಾಗಿದ್ದಂತಹ ಶಿಕ್ಷಣ ವ್ಯವಸ್ಥೆ, ಉದ್ಯೋಗದ ವ್ಯವಸ್ಥೆ, ಅಂತಸ್ತಿನ ವ್ಯವಸ್ಥೆ, ಎಲ್ಲ ಸೌಕರ್ಯಗಳು ಸಿಗುವಂತಹ ವ್ಯವಸ್ಥೆ ಯಾರಿಗಿತ್ತು, ಯಾರಿಗೆ ವಂಚಿಸಲಾಗಿತ್ತು ಅಂತವ್ರಿಗೆಲ್ಲ, ಯಾರು ವಂಚನೆಗೊಳಗಾಗಿದ್ರು, ಶೋಷಣೆಗೊಳಗಾಗಿದ್ರು, ಅವ್ರಿಗೆಲ್ಲ 1950 ನಂತರ ಸ್ವತಂತ್ರ ಸಿಕ್ತು. ಯಾವಾಗಿಂದ ಸ್ವತಂತ್ರ ಸಿಕ್ತು ನಮ್ಗೆ ಆಕ್ಚುಲಿ 1950 ಜನವರಿ 26 ನಂತರ. ಅವಾಗಿಂದ ನಮ್ಗೆ ಮೂಲಭೂತ ಹಕ್ಕುಗಳು ಸಿಕ್ಕಿದ್ವು, ಮೂಲಭೂತ ಕರ್ತವ್ಯಗಳು ಸಿಕ್ಕಿದ್ವು, ಕಾನೂನು ರಚನೆಗಳಾಯ್ತು, ಸರ್ಕಾರ ರಚನೆ ಆಯ್ತು. ಸರ್ಕಾರಗಳು ರಚನೆ ಆದ್ಮೇಲೆ ನಮಗೆ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರಗಳು ಕೊಡೋದಕ್ಕೆ ಶುರು ಮಾಡಿದ್ರು. ಸಂವಿಧಾನ ಜಾರಿ ಆಯ್ತು. ಆ ಸಂವಿಧಾನ ಜಾರಿ ಮಾಡೋದಕ್ಕೆ ಬರೆದವರು ಯಾರು? ಯಾರು ಬರೆದವರು ಸಂವಿಧಾನ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಎಷ್ಟು ವರ್ಷಗಳ ಕಾಲ ಬರೆದ್ರು ಸಂವಿಧಾನ? 11 ತಿಂಗಳು 18 ದಿನಗಳ ಕಾಲ ಅಧ್ಯಯನ ಮಾಡಿ ರೂಪಿತಗೊಂಡಿರ್ತಕ್ಕಂಥ ಭಾರತದ ಸಂವಿಧಾನ ರಚನೆ ಮಾಡಲ್ಪಟ್ಟಿದ್ದು ಯಾರಿಂದ? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ. ಒಂದು ವಿಷಯನ ತುಂಬಾ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಒಂದು ದಿನಕ್ಕೆ 24 ಗಂಟೆ ಇದೆ. ಆ 24 ಗಂಟೆಯಲ್ಲಿ ಬಹುತೇಕ 21 ಗಂಟೆಗಳ ಕಾಲ ವಿವಿಧ ಗ್ರಂಥಗಳನ್ನ ಅಧ್ಯಯನ ಮಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಯೋಚನೆ ಮಾಡಿ, ಒಂದು ದಿನಕ್ಕೆ 21 ಗಂಟೆ ಆದ್ರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಎಷ್ಟು ಗಂಟೆಗಳ ಕಾಲ ಅವರು ಅಧ್ಯಯನ ಮಾಡಿರ್ಬೇಕು ಅಂತ ಯೋಚನೆ ಮಾಡಬೇಕು ನಾವು ವಿದ್ಯಾರ್ಥಿಗಳು ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಸಾರ್ವಜನಿಕರು. ಅಷ್ಟು ಕಮಿಟ್ಮೆಂಟ್ ಇಟ್ಕೊಂಡು ಸರಿಯಾದ ಮಾರ್ಗವನ್ನು ತೋರಿಸಬೇಕು, ಸರಿಯಾದ ನೆಲೆಗಟ್ಟನ್ನು ಒದಗಿಸಬೇಕು ಅಂತ, ಸರ್ವ ಜನಾಂಗಕ್ಕೂ ಅನ್ವಯವಾಗುವಂತಹ, ಸರ್ವ ಜನಾಂಗಕ್ಕೂ ಹೊಂದಿಕೆಯಾಗುವಂತಹ ಸಂವಿಧಾನವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟಿದ್ದಾರೆ. ಮೂಲಭೂತ ಹಕ್ಕುಗಳಿದ್ದಾವೆ, ಸ್ವತಂತ್ರದ ಹಕ್ಕು ಇದೆ ನಮ್ಗೆ, ಸಮಾನತೆ ಹೆಚ್ಚಿದೆ. ಬಹಳ ಕರಾಳವಾದ ಇತಿಹಾಸವನ್ನು ಹೊಂದಿದೆ, ಅದು ಬಹಳ ಸಂತೋಷಕರವಾದ ಇತಿಹಾಸ ಅಲ್ಲ, ಕರಾಳವಾದ ಇತಿಹಾಸವನ್ನು ಹೊಂದಿದೆ. ಬ್ರಿಟಿಷರು ನಮ್ಮನ್ನ 300 ವರ್ಷ 200 ವರ್ಷ ಆಳ್ವಿಕೆ ಮಾಡಿರಬಹುದು, ಆದ್ರೆ 2500 ವರ್ಷಗಳ ಕಾಲ ನನ್ನ ಆಳ್ದವ್ರು ಯಾರು ಅನ್ನೋ ಪ್ರಶ್ನೆ ಬರದೇ ಇದ್ರೆ ಇತಿಹಾಸ ನಾವು ಓದ್ಕೊಂಡಿಲ್ಲ ಅಂತ ಅರ್ಥ. 2500 ವರ್ಷಗಳ ಕಾಲ ಈ ದೇಶವನ್ನು ಆಳ್ದವರು ಒಂದು ಶೂದ್ರ ಸಮುದಾಯವನ್ನ ಯಾವ ರೀತಿ ನಡೆಸ್ಕೊಂಡು ಶಿಕ್ಷಣ ಕೊಟ್ರ, ಉದ್ಯೋಗ ಕೊಟ್ರ, ಆಸ್ತಿ ಕೊಟ್ರ, ಅಂತಸ್ತು ಕೊಟ್ರ, ಏನ್ ಕೊಟ್ರು, ಯಾಕೆ 1947 ಸ್ವತಂತ್ರ ಬಂತು? ಬ್ರಿಟಿಷರು ಬಂದ್ರು 300 ವರ್ಷಗಳ ಹಿಂದೆ, ಅದಕ್ಕಿಂತ ಹಿಂದೆ ಕೂಡ ನಮ್ಮಲ್ಲಿ ಶೋಷಣೆ ಇತ್ತು, ಗುಲಾಮಗಿರಿ ಇತ್ತು, ಅಸ್ಪೃಶ್ಯತೆ ಇತ್ತು, ಜಾತಿ ವ್ಯವಸ್ಥೆ ಇತ್ತು. ಆದ್ರೆ ಅವತ್ತು ಫ್ರೆಂಚರು, ಡಚ್ರು, ಪೋರ್ಚುಗೀಸರು, ಮೊಘಲರು ಎಲ್ಲ ಈ ದೇಶಕ್ಕೆ ಬಂದು ಆಳ್ವಿಕೆ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ. ಅವಾಗೆ ಬೇಡವಾಗಿದ್ದಂತ ಸ್ವತಂತ್ರ ಬ್ರಿಟಿಷರು ಬಂದ ನಂತರ ಯಾಕೆ ಭಾರತ ದೇಶಕ್ಕೆ ಸ್ವತಂತ್ರ ಬೇಕಾಯ್ತು ಅನ್ನೋ ಪ್ರಶ್ನೆ ನಾವು ಕೇಳ್ಕೋಬೇಕು. ಯಾಕೆಂದ್ರೆ ಬ್ರಿಟಿಷರು ಬಂದ್ಮೇಲೆ ಈ ದೇಶದಲ್ಲಿ ಶೂದ್ರ ಸಮುದಾಯಗಳಿಗೆ
ಶಿಕ್ಷಣವನ್ನು ಕೊಡೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡಿದ್ಮೇಲೆ ಶೂದ್ರ ವರ್ಗ ಶಿಕ್ಷಣವನ್ನು ಕಲಿತು ಪ್ರಶ್ನೆ ಮಾಡುವಂತಹ ಸಾಮರ್ಥ್ಯವನ್ನು ಬೆಳೆಸ್ಕೊತಾರೆ. ಆಗ ನಮಗೆ ಇಲ್ಲಿ ಸ್ಥಾನ ಇರುವುದಿಲ್ಲ ಅಂತ ಅರ್ಥ. ಮೇಲ್ವರ್ಗದ ಜನಾಂಗ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದನ್ನು ನಾವು ಸ್ವತಂತ್ರ ಸಂಗ್ರಾಮ ಅಂತ ಕರಿತೀವಿ. ಇದರಿಂದ ಬಹಳ ನಮ್ಮನ್ನ ವಂಚಿಸಲಾಗಿದೆ ಇತಿಹಾಸದಲ್ಲಿ. ಸ್ವತಂತ್ರ ಸಂಗ್ರಾಮ ಬ್ರಿಟಿಷರ ವಿರುದ್ಧ ಅಲ್ಲ, ಆಕ್ಚುಲಿ ನಡೆದಂತದ್ದು. ಈ ದೇಶದಲ್ಲಿ ಶೂದ್ರರಿಗೆ ಶಿಕ್ಷಣ ಕೊಡ್ತಾ ಇರೋರು ಇವನ್ನ ಆದರ್ಶದಾಗ ದೇಶದಿಂದ ತೊಡಗಿಸ್ಬೇಕು. ಇದು ಒಂದು ಇತಿಹಾಸ ನಾವು ತಿಳ್ಕೋಬೇಕಾಗಿರೋದು. ಅದಾದ ನಂತರ ವಿಚಾರ ನನ್ನ ಸಮಯ